ಗೆಲ್ಲಬೇಕಾದ ಪಂದ್ಯವನ್ನ ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಸೋತ ನಂತರ ನಮ್ಮ ಬೆಂಗಳೂರು ಬುಲ್ಸ್ ಕೋಚ್ ಅವರು ಬುಲ್ಸ್ ಬಗ್ಗೆ ಏನೆಲ್ಲ ಹೇಳಿದ್ರು ಅಂತ ನೋಡೋಣ. ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೋ ಒಂದು ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ ಏನು ನೋಟಿಫಿಕೇಶನ್ ಬರುತ್ತೆ. ಕೋಚ್ ಅವರು ಹೇಳ್ತಾರೆ ಇಂದಿನ ಒಂದು ಸೋಲ್ಗೆ ನಮ್ಮ ಡಿಫೆನ್ಸ್ ಕಾರಣ, ಲೀಡ್ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ರು. ನಮ್ಮ ತಂಡ ಆರಂಭದಿಂದಲೂ ಹಿಂದೆ ಉಳಿದ್ರು, 2-3 ಪಾಯಿಂಟ್ಗಳು ಮಾತ್ರ ಉಳಿತಾ ಇತ್ತು. ಬಟ್ ಕೊನೆಯ 10 ನಿಮಿಷದಲ್ಲಿ ಆಲ್ ಔಟ್ ಆಗಿ ಲೀಡ್ ಅನ್ನ ಬಿಟ್ಕೊಟ್ಟು ಅಲ್ಲಿಂದ 11 ಪಾಯಿಂಟ್ಗಳ ಅಂತರದಿಂದ ನಮ್ಮ ತಂಡ ಸೋಲ್ಬೇಕಾಯ್ತು. ಇಂದಿನ ಒಂದು ಪಂದ್ಯದಲ್ಲಿ ನಮ್ಮ ಡಿಫೆನ್ಸ್ ತುಂಬಾನೇ ವೀಕ್ ಆಗಿತ್ತು. ನಿತಿನ್ ನರ್ವಾಲ್, ಸೌರಭ್ ಅವರು ಅಷ್ಟೊಂದು ಹೇಳ್ಕೊಳ್ಳಾಗಿ ಪರ್ಫಾರ್ಮೆನ್ಸ್ ಮಾಡಲಿಲ್ಲ, ಒಳ್ಳೆ ಅಟೆಂಪ್ಟ್ ಮಾಡಲಿಲ್ಲ, ಜಾಸ್ತಿ ಮಲ್ಟಿಪಲ್ ಪಾಯಿಂಟ್ಸ್ ಅನ್ನ ಬಿಟ್ಕೊಟ್ಟು, ಬೋನಸ್ ಕೂಡ ತುಂಬಾನೇ ಬಿಟ್ಕೊಟ್ರು. ಹೀಗಾಗಿನೇ ನಮ್ಮ ತಂಡ ಇಂದಿನ ಪಂದ್ಯವನ್ನ ಸೋಲಕ್ಕೆ ಕಾರಣವಾಯಿತು. ಅಕ್ಷಿತ್ ಮತ್ತೆ ಅಜಿಂಕ್ಯ ಪವಾರ್ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು, ಬಟ್ ಅಕ್ಷಿತ್ ಬುಲ್ ಅವರು ಸೂಪರ್ 10 ಕೂಡ ಪಡೆದುಕೊಂಡ್ರು. ಆದ್ರೆ ಮತ್ತೆ ಪ್ರದೀಪ್ ನರ್ವಾಲ್ ಅವರಿಂದ ಅಷ್ಟೊಂದು ಹೇಳಿಕೊಳ್ಳೋ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಅವರು ಟ್ಯಾಕಲ್ ಆಗಿ ಮ್ಯಾಚ್ ನಿಂದ ಆಚೆ ಉಳಿದ್ರು, ಬಟ್ ಮಣಿಂದರ್ ಅವರು ಚೆನ್ನಾಗಿ ಸೂಪರ್ 10 ಅನ್ನ ತೆಗೆದುಕೊಂಡು ಹೋದ್ರು, ಅದು ಕೂಡ ನಮ್ಮ ತಂಡಕ್ಕೆ ಸೋಲಿಗೆ ಕಾರಣವಾಯಿತು. ನಿತಿನ್ ಅವರು ನಮ್ಮ ರೈಡರ್ಗಳನ್ನ ಬಿಡ್ತಾ ಇರಲಿಲ್ಲ, ಬೋನಸ್ ಕೂಡ ಕೊಡ್ತಾ ಇರಲಿಲ್ಲ, ಈಸಿಯಾಗಿ ಟ್ಯಾಕಲ್ ಮಾಡ್ತಾ ಇದ್ರು. ಒಳ್ಳೆ ಗ್ರೂಪ್ ಇಂದ ಕಾಂಬಿನೇಷನ್ ಬರ್ತಾ ಇತ್ತು ಬೆಂಗಾಲ್ ತಂಡದಿಂದ. ಹೀಗಾಗಿನೇ ನಮ್ಮ ತಂಡ ಗೆಲ್ಲುವ ಪಂದ್ಯವನ್ನ ಬೆಂಗಾಲ್ ವಿರುದ್ಧ ಸೋತಿದೆ ಅಂತ ನಮ್ಮ ಕೋಚ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ.